27 ವಾರದಲ್ಲಿ ಜನಿಸಿದ ನವಜಾತ ಅವಳಿ ಮಕ್ಕಳಿಗೆ ಮರುಜನ್ಮ ನೀಡಿದ ಡಾಕ್ಟರ್ ಅಮಿತ್ ಮಗದುಂ. ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮದ ಅನಿತಾ ಹಾಗೂ ಸಿದ್ದಪ್ಪ ಸಾತವಾರ ಅವರಿಗೆ 27 ವಾರದಲ್ಲಿ ಜನಿಸಿದ ಅವಳಿ ಮಕ್ಕಳನ್ನು ಹರಸಾಹಸ ಮಾಡಿ ಮರುಜನ್ಮ ನೀಡಿದ್ದಾರೆ ಡಾಕ್ಟರ್ ಅಮಿತ್. ಬಹುತೇಕವಾಗಿ 27-28 ವಾರದಲ್ಲಿ ಜನಿಸಿದ ಶಿಶುಗಳು ಬದುಕುವುದಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ದಿವ್ಯಾಮ ಆಸ್ಪತ್ರೆಯ ಡಾಕ್ಟರ್ ಅಮಿತ್ ಮಗದುಂ ನೀಡಿರುವ ಶುಶ್ರೂಷೆಯಿಂದ ಶಿಶುಗಳು ಬದುಕುಳಿದಿವೆ. ಈ ಕುರಿತಾಗಿ ಡಾಕ್ಟರ್ ಅಮಿತ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನಾವು ಇಲ್ಲಿ ಇದು ಪ್ರೆಸ್ ಮೀಟ್ ಕರೆದಿರೋ ಕಾರಣ ಏನಂದರೆ, ನಮ್ಮ ಹಾಸ್ಪಿಟಲಲ್ಲಿ ಅಂದರೆ ಜಿ ಎಮ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಚಿಕ್ಕೋಡಿಯಲ್ಲಿ 2 ಅವಧಿ ಜೋಧಿ ಮಕ್ಕಳು 60 ದಿನ NICU ಇದ್ದು, ಅಂದರೆ ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್, ಅಂದರೆ ನವಜಾತ ಶಿಶು ತೀವ್ರ ಘಟಕದಲ್ಲಿ ಇದ್ದು ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಹೈಲೈಟ್ ಮಾಡಬೇಕಂತ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಸೊ ಈ ಮಕ್ಕಳು ಜನಿಸಿದ್ದು ದಿಯಾ ಹಾಸ್ಪಿಟಲ್ ಕೋಡೆಯಲ್ಲಿ. ಸೊ ಅಲ್ಲಿ ಜನಿಸಿದ್ದು ಅವು 27 ವಾರಕ್ಕೆ ಜನಿಸಿದ್ದಾವೆ. 27 ವಾರ ಅಂದರೆ ಸರಾಸರಿ 6 ತಿಂಗಳು ಮತ್ತು 8 ದಿವಸಕ್ಕೆ. ಸೊ ಇದು ತುಂಬ ಪ್ರಿಮ್ಯಾಚುರಿಟಿ ಅಂತೀವಿ ನಾವು. ಸೊ ಇದನ್ನು ನಾವು ಎಕ್ಸ್ಟ್ರೀಮ್ ಪ್ರಿಮ್ಯಾಚುರ್ ಅಂತೀವಿ. ಸೊ ಎಕ್ಸ್ಟ್ರೀಮ್ ಪ್ರಿಮ್ಯಾಚುರಿಟಿ ಅಂದರೆ 28 ವಾರಕ್ಕಿಂತ ಮುಂಚೆ ಜನಿಸಿದ ಮಕ್ಕಳನ್ನ ಎಕ್ಸ್ಟ್ರೀಮ್ ಪ್ರಿಮ್ಯಾಚುರ್ ಅಂತ ಕರಿತೀವಿ. ಸೊ ಈ ಮಕ್ಕಳು ಬದುಕೋದು ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ಇವು ಬಂದಕ್ಕೂ ಬದುಕಿದ್ರೂ ಇವಗೆ ಬುದ್ಧಿ ಬಾಧ್ಯತೆ, ಕಣ್ಣು ಸಮಸ್ಯೆ, ಕಿವಿ ಸಮಸ್ಯೆ, ಬೇರೆ ಬೇರೆ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಇರ್ತವೆ. ಸೊ ಈ ಮಕ್ಕಳು ನಮ್ಮ ICUದಲ್ಲಿದ್ದು 60 ದಿವಸ ಇದ್ದು ಯಾವುದೇ ತೊಂದರೆ ಆಗಲಾರ್ದೇ ಹೊರಗಡೆ ಬಂದಿದ್ದಾವೆ. ಸೊ ಏನು ಕಿವಿ ತೊಂದರೆ ಆಗಿಲ್ಲ, ಕಣ್ಣದು ಒಂದು ಬೇಬಿ ತೊಂದರೆ ಆಗಿದೆ, ಅದನ್ನು ಸರಿ ಆಗಿದೆ, ಈಗ ಅದನ್ನು ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಸೊ ಟೋಟಲ್ ಈ ಬೇಬೀಸು ಬಂದು 60 ದಿವಸ ನಮ್ಮ ICUದಲ್ಲಿದ್ದು ಒಟ್ಟಾರೆ. ಫಸ್ಟು 6 ದಿವಸ ಫಸ್ಟ್ ಅಂದರೆ ಇವು ಅವಧಿ ಜೋಧಿ ಮಕ್ಕಳಾಗಿರೋದ್ರಿಂದ ನಾನು 2 ಬೇಬಿ ಬಗ್ಗೆ ಬೇರೆ ಬೇರೆ ಸಪ್ರೇಟಾಗಿ ಹೇಳ್ತೀನಿ. ಸೊ ಇನಿಷಿಯಲಿ ಬಂದಾಗ ಇವು ಬೇಬೀಸು ನಾವೇ ಹೋಗಿ ದಿಯಾ ಹಾಸ್ಪಿಟ್ಲಿಂದ ಕರ್ಕೊಂಬಂದಿದ್ವಿ. ಅದನ್ನು ಆಂಬ್ಯುಲೆನ್ಸಲ್ಲಿ ಪ್ಲಾಸ್ಟಿಕ್ ರ್ಯಾಪ್ ಮಾಡಬೇಕಾಗತ್ತೆ, ಯಾಕಂದರೆ 27 ವಾರ ಮಕ್ಕಳಿಗೆ ಹೊರಗಡೆದು ತಡ್ಕೊಳ್ಳೋಕ್ಕೆ ಸಾಧ್ಯ ಇರಲ್ಲ. ಸೊ ನಾವೇ ಹೋಗಿ ಪ್ಲಾಸ್ಟಿಕ್ ರ್ಯಾಪ್ ಮಾಡಿಕೊಂಡು ಮಕ್ಕಳನ್ನ ಆಂಬ್ಯುಲೆನ್ಸಲ್ಲಿ ಆಕ್ಸಿಜನ್ ಸಹಿತ ನಮ್ಮ ICU ಕರ್ಕೊಂಡ್ಬಂದ್ವಿ. ಸೊ ICU ಕರ್ಕೊಂಡ್ಬಂದ ತಕ್ಷಣವೇ ಅವು 27 ವಾರದ ಇರೋದ್ರಿಂದ ಕಾರಣದಿಂದ ಆ ಮಕ್ಕಳಿಗೆ ಉಸಿರಾಟಕ್ಕೆ ಆಗೋದಿಲ್ಲ. ನಾರ್ಮಲಿ ಉಸಿರಾಟ ಸ್ಟಾರ್ಟ್ ಆಗೋದು 28 ವಾರದಿಂದ. ಸೊ 27 ವಾರದ ಇದರಿಂದ ಅದು ಕೃತಕ ಉಸಿರಾಟ ಮಷಿನ್ಗೆ ಹಾಕಬೇಕಾಗತ್ತೆ ನಾವು. ಸೊ ಕೃತಕ ಉಸಿರಾಟ ಮಷಿನ್ಗೆ ಹಾಕಿದ್ವಿ. ಫಸ್ಟ್ 7 ದಿವಸ ಕೃತಕ ಉಸಿರಾಟ ಮಷಿನ್ ಮೇಲೇ ಮಕ್ಕಳಿದ್ವು 2 ಮಕ್ಕಳು. ಸೊ 2 ಮಕ್ಕಳಿಗೆ ಇನಿಷಿಯಲಿ ನಾವು ಸರ್ಫೆಕ್ಟೆಂಟ್ ಅಂತ ಒಂದು ಔಷಧಿನ ಕೊಡಬೇಕಾಗತ್ತೆ. ಸೊ ಈ ಸರ್ಫೆಕ್ಟೆಂಟ್ ಏನು ಮಾಡುತ್ತೆ ಅಂದರೆ ಲಂಗ್ಸ್ನ 2 ಬೇಬಿದ ಪುಪ್ಪುಸಗಳನ್ನು ಮ್ಯಾಚ್ಯೂರ್ ಮಾಡುತ್ತೆ. ಆ ಲಂಗ್ ಮ್ಯಾಚ್ಯೂರಿಟಿಗೋಸ್ಕರ ಒಂದು ಔಷಧಿ ಅನ್ನು ಹಾಕಬೇಕಾಗತ್ತೆ, ಅದನ್ನು ಲಂಗ್ಸ್ ಒಳಗಡೆ ಹಾಕಬೇಕಾಗತ್ತೆ, ಇಂಟುಬೇಷನ್ ಮಾಡಿ ಶ್ವಾಸಕೋಶದ ನಾಳದಲ್ಲಿ ಹಾಕಬೇಕಾಗತ್ತೆ. ಸೊ ಆ ಶ್ವಾಸಕೋಶದ ನಾಳದಲ್ಲಿ ಹಾಕಬೇಕಂದ್ರೆ ನಾವು ಇಂಟುಬೇಷನ್ ಮಾಡಿ ಅದನ್ನ ಹಾಕಬೇಕಾಗತ್ತೆ. ಅದನ್ನು ನಾವು 15,000 ರೂಪಾಯಿ ಕೊಟ್ಟು ಬೆಳಗಾವಿಯಿಂದ ತರಿಸ್ಬೇಕಾಯ್ತು. ಇಲ್ಲೆಲ್ಲಿ ಲೋಕಲ್ ಎಲ್ಲೂ ಸಿಗಲಿಲ್ಲ. ನಾವು 4 ಗಂಟೆಯಲ್ಲಿ ಬೆಳಗಾವಿಯಿಂದ ಅದೇ ದಿವಸ ಅದು ಮಾರ್ನಾ ದಿವಸನೇ ತರಿಸಿ ಅದರದ್ದು ಶ್ವಾಸಕೋಶದಲ್ಲಿ ಹಾಕ್ಸಿದ್ವಿ. ಹಾಕ್ಸಿ 7 ದಿವಸ ಟೋಟಲ್ ವೆಂಟಿಲೇಟರ್ ಮೇಲೆ ಇದ್ವು. ಸೊ ಫಸ್ಟು 10 ಡೇಸ್ ಅಂದರೆ ಇವು 27 ವಾರಕ್ಕೆ ಹುಟ್ಟಿದ್ರಿಂದ ಫಸ್ಟ್ 10 ಡೇಸ್ ನಮಗೆ ಏನು ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ಅವ್ರದ್ದು ಹೆಂಗಿರುತ್ತೆ ಅಂದರೆ 27 ವಾರ ಅಂದರೆ ಅದ್ರ ಪುಪ್ಸ ಮ್ಯಾಚ್ಯೂರಿಟಿ ಆಗಿರಲ್ಲ, ಕರದ ಮ್ಯಾಚ್ಯೂರ್ ಆಗಿರಲ್ಲ, ತಲೆ ಮ್ಯಾಚ್ಯೂರ್ ಆಗಿಲ್ಲ, ಏನು ಮ್ಯಾಚ್ಯೂರ್ ಆಗಿರಲ್ಲ, ಕಿಡ್ನಿನೂ ಮ್ಯಾಚ್ಯೂರ್ ಆಗಿರಲ್ಲ. ಸೊ ನಾವು ಪುಪ್ಸದ ಮ್ಯಾಚ್ಯೂರಿಟಿಗೆ ಅದು ಸರ್ಫೆಕ್ಟೆಂಟ್ ಅಂತ ಔಷಧಿ ಕೊಟ್ಟಿದ್ವಿ, ಬಟ್ ಕರದ ಮ್ಯಾಚ್ಯೂರಿಟಿ ಆಗಿರಲ್ಲ ಇನ್ನು. ಸೊ ಅದಕ್ಕೋಸ್ಕರ ಅದಕ್ಕೆ ಹಾಲು ಹಾಕಕ್ಕೆ ಬರಲ್ಲ ಡೈರೆಕ್ಟಾಗಿ. ಸೊ 29 ವಾರ ಆದಮೇಲೆ ಹಾಲು ಹಾಕಬೇಕಾಗತ್ತೆ ನಮ್ಮ ಯೂಶ್ವಲಿ. ಸೊ ಅದಕ್ಕೋಸ್ಕರ ನಾವು ಸೆಂಟ್ರಲ್ ಲೈನ್ ಅಂತ ಹೊಟ್ಟೆಯಲ್ಲಿ ಅಂಬಲಿಕಸ್ ಇರುತ್ತಲ್ಲ ಕರದ ಬದಿ, ಅದಕ್ಕೆ ಲೈನ್ ಹಾಕ್ಕೊಂಡು ಅಂದರೆ ಒಂದು ಲೈನ್ ಸಿಗುತ್ತೆ ಅಂಬಲಿಕ ಲೈನ್ ಅಂತ, ಅದನ್ನು ಹಾಕಿ ಅದ್ರ ಥ್ರೂ ಗ್ಲೂಕೋಸು, ಪ್ರೋಟೀನು, ಲಿಪಿಡ್ಡು ಇವು ಇಲ್ಲ ಎಲ್ಲೂ ಸಿಗಲ್ಲ ಯೂಶ್ವಲಿ. ಇದನ್ನು ಬೆಲ್ಗಮಿಂದ ತರಿಸಿ ನಾವು ಸ್ವತಃ ತರಿಸಿ ಖುದ್ದಾಗಿ ಅದನ್ನು ಹಾಕ್ಸಿದ್ವಿ. ಸೊ ಅದಾದ ತಕ್ಷಣ ನೆಕ್ಸ್ಟು 15 ದಿವಸದಿಂದ ನಾವು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕೋಕ್ಕೆ ಅದು ಪೈಪಿಂದ ಹಾಲಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದ ನಂತರ ಈ ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ಏನೇನು ಸಮಸ್ಯೆ ಆಗುತ್ತಂದರೆ NEC ಅಂತೀವಿ ನಾವು. NEC ಅಂದರೆ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಂತ. ಯೂಶ್ವಲಿ ಇದ್ರ ಕರಗಳು ಎಷ್ಟು ಸೂಕ್ಷ್ಮ ಇರುತ್ತಂದರೆ ಹಾಲು ಸ್ಟಾರ್ಟ್ ಮಾಡಿದ್ಮೇಲೆ ಹೊಟ್ಟೆ ಉಬ್ಬಿಡ್ತವೆ, ಹೊಟ್ಟೆ ಉಬ್ಬಿದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಸೆಪ್ಸಿಸ್ ಆಗಿ ಏನೂ ಮಾಡೋಕ್ಕೆ ಬರಲ್ಲ.
ಸೊ ಒಂದು 30 ವಾರ ಆದಮೇಲೆ ಏನಾದರೂ ಹುಟ್ಟಿದ್ರೆ ಸೆಪ್ಸಿಸ್ ಅಂತ ಎನ್ ಇ ಸಿ ಆಗೋದು ಕಡಿಮೆ ರೇಟ್ ಇರುತ್ತೆ. 30 ವಾರಕ್ಕಿಂತ ಮುಂಚೆ ಹುಟ್ಟಿದರೆ ಸೆಪ್ಸಿಸ್ ರೇಟ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಸೆಪ್ಸಿಸ್ ರೇಟು ಮತ್ತು ಎನ್ ಇ ಸಿ ರೇಟು ಅಂದರೆ ಕರದ ಇನ್ಫೆಕ್ಷನ್ ಆಗೋ ರೇಟ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಆದ್ರೂ ಅವಕ್ಕೆ ಯಾವುದು ಕರದ ಇನ್ಫೆಕ್ಷನ್ ಆಗದೆ ಸೆಪ್ಸಿಸ್ ಆಗದೆ ಹೊರಗಡೆ ಬಂದಿದ್ದಾವೆ. ಆಮೇಲೆ ನಾವು ಗ್ರ್ಯಾಜುವಲಿ 2 ml, 3 ml, 4 ml, 5 ml ಈ ಥರನೇ 2 ದಿವಸಕ್ಕೆ 1 ml ಜಾಸ್ತಿ ಮಾಡ್ಕೊಂತ ಹೋಗಿ 16-17 ml ರೀಚ್ ಆದ್ವಿ. ಸೊ ಈ ಮಕ್ಕಳಿಗೆ ಇನ್ನೊಂದು ಏನು ಸಮಸ್ಯೆ ಇತ್ತಂದರೆ ಟ್ವಿನ್ ಟು ಟ್ವಿನ್ ಟ್ರಾನ್ಸ್ಫ್ಯೂಷನ್ ಅಂತ. ಟ್ವಿನ್ ಟು ಟ್ವಿನ್ ಟ್ರಾನ್ಸ್ಫ್ಯೂಷನ್ ಅಂದರೆ ಒಂದನೇ ಮಗುವಿಂದ 2ನೇ ಮಗುವಿಗೆ ರಕ್ತ ಜಾಸ್ತಿ ಹೋಗಿದೆ. ಸೊ 1ನೇ ಮಗುವಿನ ಹಿಮೋಗ್ಲೋಬಿನ್ ಬಂದಾಗ 20 ಇತ್ತು, 1ನೇ ಮಗು ಹಿಮೋಗ್ಲೋಬಿನ್ನು 12 ಇತ್ತು, 2ನೇ ಮಗು ಹಿಮೋಗ್ಲೋಬಿನ್ 20 ಇತ್ತು. ಸೊ ತುಂಬ ಪ್ರಪೋರ್ಷನ್ ಈ ಮಗುವಿಂದ ಈ ಮಗುಗೆ ರಕ್ತ ಹೋಗಿದೆ ಜಾಸ್ತಿ. ಸೊ ರಕ್ತ 1ನೇ ಮಗುವಲ್ಲಿ ಕಡಿಮೆ ಇತ್ತು, 2ನೇ ಮಗುವಲ್ಲಿ ಜಾಸ್ತಿ ಇತ್ತು. ಅದು ಒಂದು 4 ವಾರ ಆದಮೇಲೆ 1ನೇ ಮಗುದು ಇನ್ನೂ ತೀರಾ ಕಡಿಮೆ ರಕ್ತ ಇತ್ತು. ಸೊ ಅದಕ್ಕೆ ರಕ್ತ ಹಾಕೋ ಪರಿಸ್ಥಿತಿನೂ ಬಂತು ನಮಗೆ. ಸೊ 1ನೇ ಮಗುವಿಗೆ ನಾವು 1 ಸರಿ ರಕ್ತನೂ ಹಾಕ್ತಿದ್ವಿ. ಸೊ ಅದಾದ ತಕ್ಷಣ ನಾವು ದಿನೇ ದಿನೇ ಫೀಡ್ಸ್ ಜಾಸ್ತಿ ಮಾಡ್ಕೊತ ಹೋದ್ವಿ. ಸೊ ಲಾಸ್ಟ್ಗೆ ಆಮೇಲೆ ನಮಗೆ ಹುಟ್ಟಿದಾಗ ಅವು 1ನೇ ಮಗು 830 ಗ್ರಾಮ್ ಇತ್ತು, 2ನೇ ಮಗು ಬಂದು 890 ಗ್ರಾಮ್ ಇತ್ತು. ಸೊ ಹುಟ್ಟಿದ 15ನೇ ದಿವಸಕ್ಕೆ 1ನೇ ಮಗು ಬಂದು 750 ಗ್ರಾಮ್ ಆಗಿತ್ತು, 2ನೇ ಮಗು 755 ಗ್ರಾಮ್ ಆಗಿತ್ತು. ಹುಟ್ಟಿದ 14 ದಿವಸಕ್ಕೆ ಮಗು ತೂಕ ಕಡಿಮೆ ಆಗುತ್ತೆ ಯೂಶ್ವಲಿ, 21ನೇ ದಿವಸಕ್ಕೆ ಮತ್ತೆ ಜಾಸ್ತಿ ಹಾಕ್ಕೊಂತ ಹೋಗಿ ಫುಲ್ ತೂಕ ಹುಟ್ಟಿದ ತೂಕ ಬರುತ್ತೆ. ಸೊ ಇಷ್ಟು ತೂಕ ಕಮ್ಮಿ ಆದ್ರೂ ಮತ್ತೆ ಅವು ಫೀಡಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ದಿನೇ ಗ್ರ್ಯಾಜುವಲ್ ಆಗಿ 20-30 ಗ್ರಾಮ್ ಜಾಸ್ತಿ ಹಾಕ್ಕೊಂಡು ಹೋಗಿ ಪ್ರೆಸೆಂಟ್ ವೇಟಿಗೆ ಬಂದಿದ್ದಾವೆ. ಆಮೇಲೆ ಈ ಮಕ್ಕಳಲ್ಲಿ ಹೆಂಗಿರುತ್ತಂದ್ರೆ ಒಂದು ಪುಪ್ಪಸ್ ಮ್ಯಾಚುರಿಟಿ ಇರಲ್ಲ, 2ನೇದು ಕರದ ಮ್ಯಾಚುರಿಟಿ ಇರಲ್ಲ, ಇವೆರಡು ಟ್ಯಾಕಲ್ ಮಾಡಿದ್ವಿ ನಾವು. ಇಷ್ಟೆಲ್ಲ ಆದ್ರೂ 27 ವಾರ ಹುಟ್ಟಿದ ಮಕ್ಕಳಿಗೆ ತಲೆ ಪ್ರಾಬ್ಲಮ್ ಇರುತ್ತೆ, ಯಾಕಂದ್ರೆ ತಲೆನೂ ಬ್ರೈನ್ ಮ್ಯಾಚ್ಯೂರ್ ಆಗಿರಲಿಲ್ಲ. ಸೊ ನಾವು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಕ್ಸಿಜನಲ್ಲಿ ಏರ್ಪೇರು ಆದ್ರೂ ಇಲ್ಲ ಸೆಪ್ಸಿಸ್ ಆದ್ರೂ ಇಲ್ಲ ಎನ್ ಇ ಸಿ ಅಂತೀವಿ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಆ ಥರ ಆದ್ರೂ ಯೂತಕ್ಕೆ ರಕ್ತ ಸ್ವಲ್ಪ ಕಡಿಮೆ ಬಿದ್ದರೂ ತಲೆಗೆ ಎಫೆಕ್ಟ್ ಆಗುತ್ತೆ. ಈವನ್ ಡೆಲಿವರಿಯಲ್ಲಿ ಆದ್ರೂ ಡೆಲಿವರಿ ಆದಮೇಲೆ ಆದ್ರೂ ಇದೇನೋ ತಲೆಗೆ ಎಫೆಕ್ಟ್ ಆಗುತ್ತೆ. ತಲೆಗೆ ಎಫೆಕ್ಟ್ ಆದರೆ ಮುಂದೆ ಬುದ್ಧಿಮಾಂದ್ಯಗಳಾಗ್ಬೋದು. 2 ಮಕ್ಕಳು ನಾವಿಷ್ಟೆಲ್ಲ ಗುದ್ದಾಡಿ ಮಾಡಿ ಎಲ್ಲ ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಬುದ್ಧಿಮಾಂದ್ಯ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಈ ಮಕ್ಕಳಿಗೆ. ಯಾಕಂದರೆ 28 ವಾರಕ್ಕಿಂತ ಮುಂಚೆ ಹುಟ್ಟಿದರೆ ಅವು ಬುದ್ಧಿಮಾಂದ್ಯ ತುಂಬ ಚಾನ್ಸಸ್ ಇರುತ್ತೆ. ಸೊ ಆ ನಿಟ್ಟಿನಿಂದ ನಾವು ಒಂದು ಸ್ವಲ್ಪನೂ ಕಡಿಮೆ ಅದಕ್ಕೆ ಹಾಕೋಬಿಡಲಿಲ್ಲ. ನಾವು ರೀಸೆಂಟ್ಲಿ ಈಗ ಸ್ಕ್ಯಾನು ಮಾಡಿಸಿದ್ದೀವಿ, ತಲೆ ಸ್ಕ್ಯಾನ್ ಮಾಡಿಸಿದ್ದೀವಿ. ತಲೆ ಸ್ಕ್ಯಾನು 2 ಬೇಬಿದು ನಾರ್ಮಲೇ ಬಂದಿದೆ, ಒಂದು ಸ್ವಲ್ಪನೂ ಏನೂ ಚೇಂಜಸ್ ಆಗಿಲ್ಲ, ಬುದ್ಧಿಮಾಂದ್ಯ ಆಗೋ ಸಾಧ್ಯತೆ ಕಡಿಮೆ ಇದೆ ಅಂತ ಅವರು ಸ್ಕ್ಯಾನಲ್ಲೂ ಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ಮತ್ತೆ ಇನ್ನೊಂದಂದರೆ ಕಣ್ಣಿನ ಸಮಸ್ಯೆ ಆಗುತ್ತೆ. ಕಣ್ಣಿನ ರೆಟಿನಾನು ಏನಿರುತ್ತೆ ನೋಡ್ರಿ, ಅದು ಆಕ್ಸಿಜನಿಂದ ಆಗಲಿ ಮತ್ತು ಬೇಗ ಹುಟ್ಟಿರೋದ್ರಿಂದ ಆಗಲಿ ರೆಟಿನಾನು ಸಮಸ್ಯೆಗಳು ಬರುತ್ತವೆ. ಅದಕ್ಕೂ ನಾವು ಸ್ಕ್ರೀನಿಂಗ್ ಅಂತ ಮಾಡಿಸಿದ್ದೀವಿ, ಆರೋಪಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ರೆಟಿನೋಪತಿಯ ಪ್ರಿಮ್ಯಾಚುರಿಟಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ, ಅದನ್ನು ನಾವು ಬೆಲ್ಗಮಲ್ಲಿ ಮಾಡಿಸಿದ್ವಿ. ಬೆಲ್ಗಮಲ್ಲಿ 1ನೇ ಮಗುವಿಗೆ ರೆಟಿನೋಪತಿಯ ಪ್ರಿಮ್ಯಾಚುರಿಟಿ ಬಂದಿಲ್ಲ, 2ನೇ ಮಗುವಿಗೆ ಆರೋಪಿ ಬಂದಿದೆ. ಬಟ್ ಸ್ಟೇಜ್ 2 ಇರೋದ್ರಿಂದ ಅದಕ್ಕೆ ಲೇಸರ್ ಟ್ರೀಟ್ಮೆಂಟು ಕೊಡಿಸಿದ್ದೀವಿ, ಈಗ ಸದ್ಯ ಅದು ರಿಕವರ್ ಆಗ್ತಾ ಇದೆ. ಸೊ ಇದಾದ ತಕ್ಷಣ ನಾವು ಟೋಟಲಿ 54 ಡೇಸ್ NIC ಒಳಗಡೆ, ತೀವ್ರ ನಿಗಾ ಘಟಕದ ಒಳಗಡೆ 54 ದಿವಸ ಇಟ್ಟಿದ್ದೀವಿ. 54ನೇ ದಿವಸ ತಾಯಿ ಹತ್ರ ಟ್ರೈನಿಂಗ್ ಮಾಡಿಸಿದ್ವಿ. ಅಂದರೆ ಯೂಶ್ವಲಿ ನಾವು 8ನೇ ದಿವಸಕ್ಕಂದರೆ ನಾವು 40ನೇ ದಿವಸಕ್ಕೆ ತಾಯಿಯನ್ನು ಇನ್ವಾಲ್ವ್ ಮಾಡ್ಕೊಂಡ್ವಿ. ಯಾವಾಗಂದರೆ 1.1 kg ರೀಚ್ ಆದಮೇಲೆ ತಾಯಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ತಾಯಿಗಂದರೆ ಹೆಂಗಿರುತ್ತೆ ಅದು, ತಾಯಿ ಬಂದು ಮಗುನ ಹಿಂಗೆ ಇಟ್ಕೊಂಡು ಕೂರೋದು, ತಾಯಿ ಮಗು ಒಂದೇ ಹಿಂಗೆ ಇಟ್ಕೊಂಡು ಕೂರೋದು, ಅದಕ್ಕೆ KMC ಅಂತೀವಿ, ಕಾಂಗರು ಮದರ್ ಕೇರ್ ಅಂತೀವಿ. ಈಗ ಕಾಂಗರು ಹೋದಂಗೆ ಆಸ್ಟ್ರೇಲಿಯಾ ದೇಶದಲ್ಲಿ ಒಂದು ಬೇಬಿನ ಹಿಂಗೆ ಇಟ್ಕೊಂಡು ಕೂರ್ತಾವೆ ನೋಡ್ರಿ, ಹಾಗೆ ಕಾಂಗರು ಮದರ್ ಕೇರ್ ಕೊಡ್ತೀವಿ. ಹಂಗಂದರೆ ಹಂಗಾದಾಗ ಏನಾಗುತ್ತೆ ಅಂದರೆ ತಾಯಿ ಮತ್ತು ಮಗು ಒಂದು ಸ್ಕಿನ್ ಕಾಂಟ್ಯಾಕ್ಟ್ ಬರುತ್ತೆ. ಸ್ಕಿನ್ ಕಾಂಟ್ಯಾಕ್ಟ್ ಬಂದಾಗ ಮಗು ತಾಯಿಗೆ ಹೆಚ್ಚು ಹಾಲು ಬರುತ್ತೆ, ಮಗುಗೆ ಹೆಚ್ಚು ಆ್ಯಕ್ಟಿವಿಟಿ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಮ್ಯಾಚುರಿಟಿ ಆಗುತ್ತೆ, ಕರದ ಮ್ಯಾಚುರಿಟಿ ಆಗುತ್ತೆ, ಎಲ್ಲ ಮ್ಯಾಚುರಿಟಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ತೂಕನೂ ಬೇಗ ಬೇಗ ಜಾಸ್ತಿ ಆಗುತ್ತೆ. ಸೊ ಮಗು ತೂಕ ಬೇಗ ಬೇಗ ಜಾಸ್ತಿ ಆಗೋ ಸಲುವಾಗಿ ನಾವು ಆ ನಿಟ್ಟಿನಿಂದ ಯೂಶ್ವಲಿ KMC ಪ್ರಾಕ್ಟೀಸ್ ಇಲ್ಲಿ ಯಾರೂ ಮಾಡಲ್ಲ. ಸೊ ಆ ಪ್ರಾಕ್ಟೀಸು ನಾವು ಮಾಡಿದ್ವಿ. ಆ ಪ್ರಾಕ್ಟೀಸ್ ಮಾಡೋದ್ರಿಂದ ದಿನಕ್ಕೆ 10-20 ಗ್ರಾಮ್ ಜಾಸ್ತಿ ಆಗೋದು ಬಂದು 30-40 ಗ್ರಾಮ್ ಜಾಸ್ತಿ ಆಯಿತು. ಸೊ ಆ ನಿಟ್ಟಿನಿಂದ 54 ದಿವಸದಲ್ಲಿ ನಾವು 1.5 kg ರೀಚ್ ಆದ್ವಿ 2 ಬೇಬಿಗೆ. ಅಂದರೆ ನಾವು 750 ಗ್ರಾಮ್ 15ನೇ ದಿವಸದಿಂದ 54ನೇ ದಿವಸಕ್ಕೆ 1.5 ಗ್ರಾಮ್ಸ್ ರೀಚ್ ಆಗೋದು
ಬಹಳ ಕಷ್ಟದ ಕೆಲಸ ಆ್ಯಕ್ಚುಲಿ. ಬಟ್ ನಾವು ಇದಕ್ಕೆ ಎ ಎಮ್ ಸಿ ಪ್ರಾಕ್ಟೀಸು ಮತ್ತು ಇದು ಫೀಡಿಂಗ್ ಪ್ರಾಕ್ಟೀಸು ಚೆನ್ನಾಗಿ ಮಾಡಿದ್ರಿಂದ ಮತ್ತು ಅದಕ್ಕೆ ಸ್ಪೆಷಲ್ಲಿ ಹಾಲ್ ತರಿಸಿ ಹಾಲಲ್ಲಿ ಎಚ್ ಎಮ್ ಎಫ್ ಅಂತೀವಿ, ಹ್ಯೂಮನ್ ಮಿಲ್ಕ್ ಫೋರ್ಟಿಫೈಯರ್ಸ್ ಅಂತ, ಅದನ್ನು ಬೆಲ್ಗಮಿಂದ ತರಿಸಿ ಹಾಕಿಸಿ, ಯಾಕಂದರೆ ತೂಕ ಜಾಸ್ತಿ ಆಗಬೇಕಂದ್ರೆ ಆ ಹ್ಯೂಮನ್ ಮಿಲ್ಕ್ ಫೋರ್ಟಿಫೈಯರ್ಸ್ ಬೇಕಾಗತ್ತೆ. ಸೊ ಅದನ್ನು ತರಿಸಿ ಅದನ್ನು ಹಾಕ್ಸಿದ್ದೀವಿ. ಸೊ ಅದರಿಂದನೂ ತೂಕ ಜಾಸ್ತಿ ಆಗಿದೆ. ಅದನ್ನು ಹಾಕ್ಸಿದ ಮೇಲೆ 35-40 ಗ್ರಾಮ್ ಪರ್ ಡೇ ವೆಯ್ಟ್ ಗೇನ್ ಆಗಿದೆ ಮಕ್ಕಳಿಗೆ. ಸೊ ಈಗ ಸದ್ಯ ಪ್ರೆಸೆಂಟ್ಲಿ 60 ದಿವಸ ಆಗಿದೆ ಮಕ್ಕಳಿಗೆ. ಮಕ್ಕಳು ಎರಡು ಮಕ್ಕಳು ಹೆಲ್ದಿ ಆಗಿದ್ದಾವೆ, ಎರಡು ಮಕ್ಕಳು ತಾಯಿ ಹತ್ರನೇ ಇದ್ದೀವಿ. ಈಗ ಲಾಸ್ಟ್ ಒಂದು 6 ಡೇಸ್ ಆಯಿತು, ನಾವು ತಾಯಿನೇ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ 1.6 ಕೆಜಿಗೆ ನಾವು ಅದನ್ನ ಎರಡು ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಡಿಸ್ಚಾರ್ಜ್ ಮಾಡಿದ್ರೂ 1.6 ಕೆಜಿ ಮಕ್ಕಳನ್ನ ಅವ್ರ ಮನೆಯಲ್ಲಿ ನೋಡ್ಕೋಬೇಕಂಥದ್ದು ಅವ್ರದ್ದು ಜವಾಬ್ದಾರಿ ಇರುತ್ತೆ. ಆ ನಿಟ್ಟಿನಿಂದ ಅವ್ರಿಗೊಂದು ಏನು ಗೊತ್ತಾಗಬೇಕು, ನಮ್ಮ ಮಗು ಏನು ಮಾಡಿದ್ರೆ ಏನಾಗುತ್ತೆ. ಸೊ ಆ ಮಕ್ಕಳನ್ನ ಎರಡು ಮಕ್ಕಳನ್ನ ಅವರು ಕೇರ್ ತಗೋಷ್ಟು ಕಾನ್ಫಿಡೆಂಟ್ ಆಗಿರಬೇಕು. ಇಲ್ಲಿಂದ ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ರು 1.6 ಕೆಜಿನ ಎರಡು ಮಕ್ಕಳನ್ನ ಮನೇಲಿ ಹೋಗಿ ಸಾಕೋದು ತುಂಬ ಕಷ್ಟಕರವಾದ ಕೆಲಸ. ಅವತ್ತಿಗೆ ಏನಾದರೂ ಗ್ಲೂಕೋಸ್ ಕಮ್ಮಿ ಆದ್ರೂ ಅವತ್ತಿಗಿದ್ನ ಏನಾದರೂ ಹೆಂಗೆ ಬೆಚ್ಚಗಿಟ್ಕೋಬೇಕು, ವಾರ್ಮರ್ ಕೇರಿಂದ ಹೊರಗಡೆ ತಂದಮೇಲೆ ಹೆಂಗೆ ಬೆಚ್ಚಗಿಟ್ಕೋಬೇಕು, ಹೆಂಗೆ ಕೆ ಎಮ್ ಸಿ ಕೊಡಬೇಕು, ಇದನ್ನೆಲ್ಲ ಟ್ರೈನಿಂಗ್ ಮಾಡಿದ್ದೀವಿ. ಲಾಸ್ಟ್ 2 ವೀಕ್ಸಿಂದ ನಾವೇ ಖುದ್ದಾಗಿ ಕೆ ಎಮ್ ಸಿ ಹೆಂಗೆ ಕೊಡೋದು, ಮಕ್ಕಳನ್ನ ಹೆಂಗೆ ಬೆಚ್ಚಗಿಟ್ಕೋದು, ಮತ್ತು ಏನೇನಾದರೆ ವಾಂತಿ ಆದರೆ ಏನು ಮಾಡಬೇಕು, ಮಕ್ಕಳು ಏನಾದರೂ ವಾಮಿಟಿಂಗ್ ಮಾಡಿದ್ರೆ ಫೀಡಿಂಗ್ ಮಾಡುವಾಗ ಏನು ಮಾಡಬೇಕು, ಏನಾದರೂ ಎಮರ್ಜೆನ್ಸಿಯಲ್ಲಿ ಕಲರ್ ಚೇಂಜ್ ಆದರೆ ಏನು ಮಾಡಬೇಕು, ಅವ್ರಿಗೊಂದು ಅಂಬು ಬ್ಯಾಗ್ ಅಂದರೆ ನಾವು ಎಮರ್ಜೆನ್ಸಿಯಲ್ಲಿ ಅಂಬು ಬ್ಯಾಗ್ ಅಂತ ಇರ್ತೀವಿ, ಅವ್ರು ತರಿಸಿ ಅವ್ರಿಗೆ ಟ್ರೈನಿಂಗ್ ಸುದ ಮಾಡಿದ್ದೀವಿ ಅಂಬು ಬ್ಯಾಗಿಂದ. ಇದೆಲ್ಲ ಫೆಸಿಲಿಟೀಸ್ ಯೂಶಲಿ ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಸಿಟಿ ಅಂತ ಸಿಟಿಯಲ್ಲಿ ಮಾತ್ರ ಬರೋದು. ಯಾಕಂದರೆ 27 ವಾರಕ್ಕಿಂತ ಮುಂಚೆ ಹುಟ್ಟಿದ್ದು ಅದು ಇಷ್ಟು ಚೆನ್ನಾಗಿ ಹೊರಗಡೆ ಬರೋದು ತುಂಬ ರೇರ್, ತುಂಬ ಅಂದರೆ ತುಂಬ ರೇರ್. ಅದು ನಮ್ಮಲ್ಲಿ ಈ ತಾಲೂಕಾ ಲೆವೆಲಲ್ಲಿ ಅಥವಾಗಲಿ ಜಿಲ್ಲಾ ಲೆವೆಲ್, ಈವನ್ ಜಿಲ್ಲಾ ಲೆವೆಲಲ್ಲೂ ಹೊರಗಡೆ ಬಂದ್ರೂ ಬುದ್ಧಿಮಾಂದ್ಯ ಆಗೋ ಚಾನ್ಸಸ್ 80-90% ಇರುತ್ತೆ. ಈವನ್ ಬ್ಯಾಂಗ್ಳೂರಲ್ಲೇನು 40-50% ಬುದ್ಧಿಮಾಂದ್ಯ ಆಗೋ ಚಾನ್ಸಸ್ ಇರುತ್ತೆ. ನಾನು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಒಂದು 550-600 ಗ್ರಾಮ್ ಹೊರಗಡೆ ತಂದಿದ್ದೀವಿ. ಬಟ್ ಅವೆಲ್ಲ ಬುದ್ಧಿಮಾಂದ್ಯನೇ ಆಗಿದ್ದಾವೆ, ಕಣ್ಣೆಲ್ಲ ಆರೋಪಿ ಆಗಿದೆ, ಆಮೇಲೆ ಎನಿಸಿ ಆಗಿದೆ, ಸೆಪ್ಸಿಸ್ ಆಗಿದೆ, ತುಂಬ ಕಾಂಪ್ಲಿಕೇಶನ್ ಆಗಿ ಹೊರಗಡೆ ಬರುತ್ತೆ. ಬಟ್ ಇವೆರಡು ಬೇಬೀಸ್ ಏನು ಕಾಂಪ್ಲಿಕೇಶನ್ ಆಗದೇ ಹೊರಗಡೆ ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹೈಲೈಟ್ ಮಾಡ್ತಾ ಇದ್ದೀವಿ.